ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ. ಇದೊಂದು ಜಾರಕಿಹೊಳಿ ಸಿಡಿ ಪ್ರಕರಣ ಏನಿದೆ, ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ಏನಿದೆ, ಅದರಲ್ಲಿ ಕರ್ನಾಟಕ ಸರ್ಕಾರ ಎಸ್ಐಟಿನ ಸೆಟಪ್ ಮಾಡಿದೆ, ಜೊತೆಯಲ್ಲಿ ಆ ಒಂದು ಸಿಟಿನಲ್ಲಿರೋ ಯುವತಿಯ ಕಾನೂನು ರಕ್ಷಣೆಗೆ ನಾವು ಒಂದು ಓಪನ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ವಿ. ಆಕೆಗೆ ಏನಾದರೂ ಒಂದು ಸೆಕೆಂಡ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ವಿ. ಆಕೆ ಸಹ ನನಗೆ ರಕ್ಷಣೆ ಬೇಕು ಅಂತ ಬಹಿರಂಗವಾಗಿ ಒಂದು ವಿಡಿಯೋನ ಮಾಡಾಕಿದ್ಲು. ಇವತ್ತು ಆಕೆ ನಮಗೆ ಒಂದು ಪತ್ರವನ್ನು ಕಂಪ್ಲೇಂಟ್ ಅನ್ನು ಬರೆದು ನಮಗೆ ಕಳಿಸಿದಾಳೆ. ಸೊ ನಾವು ಅದನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಹೂ ಇಸ್ ಇನ್ಚಾರ್ಜ್ ಆಫ್ ಆಲ್ಸೋ ಆಫ್ ಎಸ್ಐಟಿ, ಈ ಒಂದು ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಕಂಪ್ಲೇಂಟ್ ಮೇಲೆ ಎಸ್ಐಟಿ ಏನಾಗಿದೆ, ದಟ್ ಇಸ್ ಆಲ್ಸೋ ಹ್ಯಾಂಡ್ಲಿಂಗ್ ದಿಸ್, ಏನೋ ಈ ಒಂದು ಯುವತಿಯ ವಿಚಾರವನ್ನು ಸಹ ಎಸ್ಐಟಿ ಹ್ಯಾಂಡಲ್ ಮಾಡ್ತಾ ಇದೆ. ಆಕೆ ನಮ್ಮನ್ನು ನಂಬಿ ಒಂದು ರಿಟರ್ನ್ ಕಂಪ್ಲೇಂಟ್ ಅನ್ನ ಕಳಿಸಿದಾಳೆ. ಅದನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರಿಗೆ ಮಧ್ಯಾಹ್ನ 2:30 ಅದನ್ನ ತಲುಪಿಸಿ ಅದರ ಮೇಲೆ ಕ್ರಮ ಜರುಗಿಸಲು ನಾವು ಹ್ಯಾಂಡ್ ಓವರ್ ಮಾಡಲು ನಾವು ನಮ್ಮ ವಕೀಲರ ತಂಡ ಹೋಗ್ತಾ ಇದೀವಿ ಅಂತ ಈ ಮೂಲಕ ನಿಮಗೆ ತಿಳಿಸುತ್ತ, ಅಂಡ್ ಫರ್ದರ್ ಏನ್ ಡೆವಲಪ್ಮೆಂಟ್ ಆಗುತ್ತೆ ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಅದನ್ನು ತಿಳಿಸ್ತೀವಿ. ಶಿಯಸ್ ಆ ಒಂದು ಸಿಟಿಲಿರುವಂತಹ ಯುವತಿ ಒಂದು ರಿಟರ್ನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಆ ರಿಟರ್ನ್ ಕಂಪ್ಲೇಂಟ್ ಅಲ್ಲಿ ಜೊತೆಗೆ ಅವರ ತಂದೆ ತಾಯಿಗೆ ರಕ್ಷಣೆಯನ್ನ ಕೊಟ್ಟು ಈ ಒಂದು ರಿಟರ್ನ್ ಕಂಪ್ಲೇಂಟ್ ಮೇಲೆ ಆಕ್ಷನ್ ಆದ್ರೆ ಆಕೆ ಇನ್ನು 2 ದಿವಸದಲ್ಲಿ, ಅಂದ್ರೆ ವೆನ್ ಶಿ ಫೀಲ್ ಸೆಕ್ಯೂರ್, ಅಂದ್ರೆ ಪೊಲೀಸರು ಎಸ್ಐಟಿ ಯಡಿಯೂರಪ್ಪನ ಸರ್ಕಾರ ಆಕೆಗೆ ನ್ಯಾಯ ಕೊಡುತ್ತೆ ಅಂತ ಅನ್ಸಿದ್ರೆ ಹೊರಗಡೆ ಪೊಲೀಸ್ ಕಮಿಷನರ್ ಮುಂದೆ ಬಂದು ನಿಂತು ಸ್ವತಃ ಹೇಳಿಕೆ ಕೊಡಲು ರೆಡಿಯಾಗಿದ್ದಾಳೆ. ಈ ವಿಚಾರವನ್ನ ಸ್ವತಃ ಆಕೆನೇ ಸಹ ವಿಡಿಯೋ ಮಾಡಿ ಹಾಕಿದಾಳೆ ಅಂತ ನಾನು ಕೇಳ್ಪಟ್ಟೆ. ಏನೋ ಆ ವಿಡಿಯೋನು ಸಹ ಇದೆ, ಆ ವಿಡಿಯೋನು ಸಹ ನಿಮ್ಗೆ ಹಾಕ್ತೀವಿ. ಪ್ರಶ್ನೆ ಏನಪ್ಪ ಅಂತಂದ್ರೆ, ದೇಶದಲ್ಲಿ ಬಲಿಷ್ಠನಿಗೆ ನ್ಯಾಯ ಸಿಗುತ್ತೆ, ಕನಿಷ್ಠನಿಗೆ ನ್ಯಾಯ ಸಿಗಬೇಕು, ಅದೇ ಇಂಪಾರ್ಟೆಂಟ್. ಮಂತ್ರಿ ಸಿಎಂ ಎಲ್ಲರಿಗೂ ನ್ಯಾಯ ಸಿಗುತ್ತೆ, ನ್ಯಾಯ ಕನಿಷ್ಠನಿಗೆ ಸಿಕ್ಕಾಗ ಈ ದೇಶದಲ್ಲಿ ಸಂವಿಧಾನ ಇರೋದಕ್ಕೆ ನಿಜವಾಗ್ಲೂ ವ್ಯಾಲ್ಯೂ ಅಂತ ಆಗುತ್ತೆ ಅಂತ ಈ ಮೂಲಕ ನಿಮ್ಗೆ ಹೇಳುತ್ತಾ, ಆಕೆ ನಮ್ಮನ್ನ ನಂಬಿ ರಿಟರ್ನ್ ಕಂಪ್ಲೇಂಟ್ ಅನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿದಾಳೆ. ಶಿ ಹ್ಯಾಸ್ ಹ್ಯಾಂಡೆಡ್ ಓವರ್ ಥ್ರೂ ಸಮ್ ರಿಸೋರ್ಸ್. ಏನಕ್ಕೆ ಅಂತಂದ್ರೆ ಈಗ ಆ ಡೀಟೇಲ್ಸ್ ಸಹ ಹೇಳಕ್ಕಾಗಲ್ಲ, ಯಾಕಂದ್ರೆ ಆಕೆ ಪ್ರಾಣ ಭೀತಿಲಿದ್ದಾಳೆ, ಶಿ ಇಸ್ ಅಂಡರ್ ಥ್ರೆಟ್. ಹಾಗಾಗಿ ಅದನ್ನ ಡೀಟೇಲ್ಸ್ ಸೋರ್ಸ್ ಡೀಟೇಲ್ಸ್ ಅನ್ನ ಸದ್ಯಕ್ಕೆ ಹೇಳಿಕ್ಕಾಗಲ್ಲ. ಬಟ್ ಆಕೆ ನಮ್ಗೆ ಕೊಟ್ಟಿರುವಂತ ಕಂಪ್ಲೇಂಟ್ ಏನಿದೆ, ಹ್ಯಾಂಡ್ ಓವರ್ ಮಾಡಿರೋ ಕಂಪ್ಲೇಂಟ್ ಏನಿದೆ, ಅದನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ಗೆ 2:00 ಹ್ಯಾಂಡ್ ಓವರ್ ಮಾಡ್ತೀವಿ, ತದನಂತರ ಅಲ್ಲಿನ ಬೆಳವಣಿಗೆ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಅ ಲಾಟ್. ವಿಲ್ ಮೀಟ್ ಒಂದ್ಸತಿ ಪೊಲೀಸ್ ಕಮಿಷನರ್ ಅವ್ರಿಗೆ ಆ ಹೆಣ್ಣು ಮಗಳ ರಿಟರ್ನ್ ಕಂಪ್ಲೇಂಟ್ ಅನ್ನ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಿಮ್ಮನ್ನ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.